ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀ ರೋಗ ತಜ್ಞರು ಮತ್ತೆ ಲೈಂಗಿಕ ತಜ್ಞರು. ಇಂದಿನ ವಿಷಯ ಫಲವಂತಿಕೆ ದಿನಗಳು. ಅದರ ಬಗ್ಗೆ ತಿಳುವಳಿಕೆ ಇಟ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಬಹಳಷ್ಟು ಜನ ಬಂದಾಗ ಅವರು ಮಕ್ಕಳಾಗೋದಕ್ಕೆ ಅಥವಾ ಗರ್ಭಧಾರಣೆ ಆಗೋದಕ್ಕೆ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ನಾವು ಯಾವಾಗ ಸೇರ್ಬೇಕು ಡಾಕ್ಟ್ರೆ, ಯಾವಾಗ ಸಂಭೋಗ ಮಾಡಿದ್ರೆ ನಮ್ಗೆ ಮಕ್ಕಳಾಗತ್ತೆ, ಇನ್ನೂ ಜನಸಾಮಾನ್ಯರಲ್ಲಿ ಹಲವಾರು ತಪ್ಪು ತಿಳುವಳಿಕೆಗಳಿದೆ. ಮುಟ್ಟಿನ ಸಮಯದಲ್ಲಿ ಸೇರಿದ್ರೆ ಗರ್ಭಧಾರಣೆ ಆಗತ್ತೆ ಅಥವಾ ಮುಟ್ಟು ಬರೋದಕ್ಕೆ ಮುಂಚೆ ಸೇರಿದ್ರೆ ಗರ್ಭಧಾರಣೆ ಆಗತ್ತೆ, ಹೀಗೆ ಹಲವಾರು ತಪ್ಪು ತಿಳುವಳಿಕೆಗಳಿರೋದನ್ನ ನಾನು ನೋಡಿದ್ದೀನಿ ಸಾಮಾನ್ಯವಾಗಿ. ಹಾಗಾಗಿ ಯಾವುದೇ ಒಂದು ಸ್ತ್ರೀಗೆ ಕ್ರಮಬದ್ಧವಾಗಿ ಋತುಚಕ್ರ ಆಗ್ತಾ ಇದ್ದಾಗ ಅಂಥವರಲ್ಲಿ ಋತುಚಕ್ರದ ಅಂದ್ರೆ ಎರಡು ಮುಟ್ಟಿನ ಮಧ್ಯದ ದಿನಗಳು, 28 ದಿವಸಕ್ಕೊಂದ್ಸಲ ಇರ್ಬೋದು, 25 ದಿನಕ್ಕೆ ಇರುವಂದ್ಸಲ ಇರ್ಬೋದು, 30 ದಿವಸಕ್ಕೊಂದ್ಸಲ ಇರ್ಬೋದು, ಎಷ್ಟು ದಿವಸಕ್ಕೊಮ್ಮೆ ಅದು ಮುಟ್ಟು ಸಾಧಾರಣವಾಗಿ ಬರುತ್ತೆ ತಿಳ್ಕೊಂಡು ಮಧ್ಯದ 10 ದಿನಗಳು ಬಹಳ ಸೂಕ್ತವಾದ ಸಮಯ. ಈಗ ತಿಂಗಳಿಗೊಮ್ಮೆ ಬರೋಂಥವ್ರಲ್ಲಿ 30 ದಿನಗಳಿಗೊಮ್ಮೆ ಬರ್ತಾ ಇದ್ರೆ, ಮುಟ್ಟು ಬರ್ತಾ ಇದ್ರೆ ಮಧ್ಯದ 10 ದಿನಗಳು ಒಂದು 10ನೇ ದಿವಸದಿಂದ 20ನೇ ದಿವಸದ ತನಕ ಅದು ಫಲವಂತಿಕೆ ದಿನಗಳು ಅಥವಾ ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಅಂಡಾಣು ಬಿಡುಗೆ ಮುಟ್ಟು ಪ್ರಾರಂಭವಾದ ಒಂದು 3-4 ದಿನ ನಾವು ಮುಟ್ಟಿನ ದಿನಗಳಾಗಿ ತಗೊಂಡಾಗ ನಂತರ ಒಂದು ಮೊಟ್ಟೆ ಅದರೊಳಗೆ ಅಂಡಾಶಯದಿಂದ ಬಿಡುಗಡೆ ಆಗಕ್ಕೆ ಬಲಿಯೋದಕ್ಕೆ ಶುರುವಾಗುತ್ತೆ. ಇದು ಪೂರ್ತಿಯಾಗಿ ಬಲಿತು ಅಂಡಾಣು ಬಿಡುಗಡೆ ಸಮಯ ಬರೋದಕ್ಕೆ ಒಂದು 14 ದಿವಸ ತಗೊಳ್ಬಹುದು. ಈ 14 ದಿವಸದ ನಂತರ ಒಂದು ಸಲ ಮೊಟ್ಟೆ ಬಿಡುಗಡೆ ಆದಾಗ ಅಂಡಾಶಯದಿಂದ ಅಂಡಕೋಶದಿಂದ ಹೊರಗಡೆ ಬಂದಾಗ ಅದು ಗರ್ಭನಾಳದ ಮೂಲಕ ಗರ್ಭಕೋಶದ ಕಡೆಗೆ ಸಾಗತ್ತೆ. ಅಲ್ಲಿ ಗರ್ಭನಾಳದಲ್ಲಿ ಅದಕ್ಕೆ ವೀರ್ಯಾಣುವಿನ ಸಮ್ಮಿಳನವಾದಾಗ ನಂತರ ಗರ್ಭಧಾರಣೆ ಆಗತ್ತೆ. ಹಾಗಾಗಿ ಒಂದು 14ನೇ ದಿವಸ ಮುಟ್ಟಿನ ಮುಂದಿನ ಮುಟ್ಟಿನ 14 ದಿವಸ ಹಿಂದೆ ಅದು ಗರ್ಭದು ಅಂಡಾಶಯದ ಬಿಡುಗಡೆಯ ಸಮಯ. ಆ ಸಮಯಕ್ಕೆ ಸೂಕ್ತವಾಗಿ ಅದನ್ನ ಒಂದು ವಾರ ಮುಂಚೆ, ಒಂದು 4-5 ದಿವಸ ಮುಂಚೆ, 4-5 ದಿವಸ ಹಿಂಚೆ, ಆ ಮುಂದಿನ ಮತ್ತು ಹಿಂದಿನ ದಿನಗಳು ಅಂಡಾಣು ಬಿಡುಗಡೆಯ ಆ ದಿನಗಳಲ್ಲಿ ಅವರು ಗರ್ಭಧಾರಣೆ ಆಗೋದಕ್ಕೆ ಪ್ರಯತ್ನ ಮಾಡಿದಾಗ, ಸಂಭೋಗ ಕ್ರಿಯೆ ನಡೆಸಿದಾಗ ಆ ದಿನಗಳಲ್ಲಿ ಅವರಿಗೆ ಗರ್ಭಧಾರಣೆ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಫಲವಂತಿಕೆಯ ದಿನಗಳು, ಗರ್ಭಧಾರಣೆಯ ದಿನಗಳು ಅಂತ ನಾವು ತಗೊಂಡಾಗ ಯಾರಿಗೇ ಆಗ್ಲಿ ಅವರ ಎಷ್ಟು ದಿವಸಕ್ಕೊಂದ್ಸಲ ಮುಟ್ಟು ಬರುತ್ತೆ ನೋಡ್ಕೊಂಡು, ಈಗ 28 ದಿವಸಕ್ಕೊಂದ್ಸಲ ಮುಟ್ಟು ಬರ್ತಾ ಇದ್ರೆ 28 ದಿವಸ ಮತ್ತೆ ಅದರೊಳಗೆ 14 ದಿವಸದ ಹಿಂದೆ ಹೋದಾಗ 14ನೇ ದಿವಸ ಅವರಿಗೆ ಅಂಡಾಣು ಬಿಡುಗಡೆ ಸಮಯ ಆಗತ್ತೆ. ಈ 14ನೇ ದಿವಸಕ್ಕೆ ಒಂದ್ 4-5 ದಿವಸ ಮುಂಚೆ, 4-5 ದಿವಸ ನಂತರ ಅವಾಗ ಅವರು ಸಂಭೋಗ ಕ್ರಿಯೆ ನಡೆಸೋದು ಬಹಳ ಸೂಕ್ತವಾಗತ್ತೆ. ಅದರಿಂದ ತಪ್ಪು ತಿಳುವಳಿಕೆಗಳಿಗೆ ಎಡೆ ಮಾಡಿಕೊಡದೆ ಮಧ್ಯದ ದಿನಗಳಲ್ಲಿ ಅವರು ಸಂಭೋಗ ಕ್ರಿಯೆ ನಡೆಸಿದಾಗ ಗರ್ಭಧಾರಣೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಆಗತ್ತೆ. ಇನ್ನು ನಂತರದ ದಿನಗಳಲ್ಲಿ ಆ ಸಮಯದಲ್ಲಿ ಇದು ಸಂಭೋಗ ಕ್ರಿಯೆ ನಡೆಸಿದ ನಂತರ 1 ಗಂಟೆಯ ತನಕ ಅವರು ಜನನಾಂಗ ಸ್ವಚ್ಛ ಮಾಡಿಕೊಳ್ಳದೆ ಇದ್ರೆ ಒಳ್ಳೇದು. ಯಾಕಂದ್ರೆ ವೀರ್ಯ ಕಲಸಿದ ನಂತರ ಯೋನಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಲು ಸಹಾಯವಾದರೆ ಅವರಲ್ಲಿ ಕೂಡ ಗರ್ಭಧಾರಣೆ ಸಾಧ್ಯತೆಗಳು ಜಾಸ್ತಿ ಆಗತ್ತೆ. ಮತ್ತೆ ಮುಂದಿನ ಮುಟ್ಟು ಬರುವ ಹಿಂದಿನ ದಿನಗಳು 4-5 ದಿನಗಳು ಅವರು ಸಂಭೋಗ ಕ್ರಿಯೆ ನಡೆಸದೇ ಇದ್ರೆ ಒಳ್ಳೇದು. ಯಾಕಂದ್ರೆ ಆ ವಾರದಲ್ಲಿ ಮುಟ್ಟು ಬರುವ ಹಿಂದಿನ ವಾರದಲ್ಲಿ ಒಂದು ವೇಳೆ ಗರ್ಭಧಾರಣೆ ಆಗಿದ್ರೆ, ಅಂಡಾಣು ವೀರ್ಯಾಣು ಫಲಿತಗೊಂಡಿದ್ರೆ ಆ ಸಮಯದಲ್ಲಿ ಅದು ಗರ್ಭಕೋಶಕ್ಕೆ ಕಚ್ಕೊಳ್ಳೋ ಅಂತ ಸಮಯ. ಆದ್ರಿಂದ ಆ ದಿನಗಳಲ್ಲಿ ಅವರು ಸಂಭೋಗ ಕ್ರಿಯೆ ನಡೆಸದೇ ಇದ್ರೆ ಒಳ್ಳೇದು. ಹೀಗಾಗಿ ಫಲವಂತಿಕೆಯ ದಿನಗಳು ಯಾವುದು, ಯಾವ ಸಮಯದಲ್ಲಿ ಅವರು ಸಂಭೋಗ ಕ್ರಿಯೆ ನಡೆಸಬೇಕು ಇದನ್ನ ತಿಳಿದುಕೊಂಡ್ರೆ ಅವರು ಗರ್ಭಧಾರಣೆ ಸಾಧ್ಯತೆಗಳನ್ನ ನಾವು ಹೆಚ್ಚಿಸೋದಕ್ಕೆ ಸಾಧ್ಯವಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ.